ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೊಂದು ಕುಚ್ಚು ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಹಾಕಿದ್ದೆ, ಬಟ್ ಅದು ನಾನು ಇನ್ನೊಂದು ರೀತಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 6 ಸ್ಟ್ರ್ಯಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತೊಗೊಂಡಿರೋದು ನೀಡಲ್ ನಂಬರ್ 10. ಸೊ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಗೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ, ಈಗ ಚೈನ್ 5, ಸೊ ಆ ಲೆಂತಿ ತಕ್ಕ ಹಾಗೆ ಒಂದು ಸಿಂಗಲ್ ಕ್ರೋಷೆ. ಅಗೇನ್ ಮತ್ತೆ ಚೈನ್ 5 ಹಾಕ್ಕೊಳ್ಬೇಕು. ಈಗ ಈ ಸಿಂಗಲ್ ಕ್ರೋಷೆ ಮತ್ತು ಒಂದು ಸಿಂಗಲ್ ಕ್ರೋಷೆ, ಚೈನ್ 2, ಕ್ಲಾತ್ ರಿವರ್ಸ್ ಮಾಡಿದ್ದೀನಿ. ಈ ಎರಡು ಚೈನ್ ಸೇರಿಸಿ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ಸೊ ಈಗ ನಾನು 12 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ತಕ್ಕ ಹಾಗೆ ಒಂದು ಡಬಲ್ ಕ್ರೋಷೆ, ಹಾಗೆ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. 1, 2, 3, 4, 5 ಚೈನ್ ಹಾಕಿದ್ದೀನಿ. ಈಗ ಇಲ್ಲಿ 1, 2, 3, 4, 5, 6, 7 ಸೆವೆಂತ್ ಒಂದಿಗೆ ಹೀಗೆ ಒಂದು ಸಿಂಗಲ್ ಕ್ರೋಷೆ ಹಾಕಬೇಕು, ಮತ್ತೆ ಚೈನ್ 2, ಅಗೇನ್ ಈ ಚೈನ್ 5 ಸ್ಪೇಸ್ ಇದೆಯಲ್ಲ ಇಲ್ಲಿ ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು.
12 ಹಾಕಿದ್ದೀನಿ. ಸೊ ಅದರಲ್ಲಿ ನಾನು ಎಂಡ್ ಎಡ್ಜು ಹೀಗೆ ಬರೋದು ತೋರಿಸಿದ್ದೆ, ರೌಂಡ್ ಬರ್ತಿತ್ತು. ಸೊ ಇಲ್ಲಿ ಪೀಕ್ ಬಂದಿದೆ ನೋಡಿ. ಸೊ ಈ ರೀತಿ ಪೀಕ್ ಬರೋಂಥ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಲೆಂತ್ ತಕ್ಕಾಗೆ ಒಂದು ಸಿಂಗಲ್ ಕ್ರೋಷೆ ಥ್ರೂ ಕ್ಲಾತ್. ಅಗೇನ್ ಚೈನ್ 5, ಎಂಡ್ ಕ್ಲಾತ್ ರಿವರ್ಸ್ ಮಾಡ್ಕೊಳ್ಳೋಣ. 1 2 3 4 5 6 7 ಸೆವೆಂತ್ ಒನ್ನಲ್ಲಿ ಡಬಲ್ ಒಂದು ಸಿಂಗಲ್ ಕ್ರೋಷೆ ಚೈನ್ 2, ಬೇಕಾದರೆ ಇಲ್ಲಿ ನೀವು ಬೀಡ್ ಆ್ಯಡ್ ಮಾಡ್ಬೋದು. ಅಗೇನ್ ಮತ್ತೆ 12 ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ 12 ಡಬಲ್ ಕ್ರೋಷೆ ಹಾಕ್ಕೊಳ್ತಾ ಹೋಗಬೇಕು. ಸೊ ಅದೇ ರೀತಿ ಮತ್ತೆ ನಾನು 5 ಚೈನ್ ಹಾಕಿಬಿಟ್ಟು ಸೆವೆಂತ್ ಮನೆಗೆ ಸಿಂಗಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಚೈನ್ 2, ಸೊ ಹೀಗೆ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಷೆ. ಈ ರೀತಿ ಬರುತ್ತೆ ಇದು. ಸೊ ಅಗೇನ್ ಡಬಲ್ ಕ್ರೋಷೆ. ಸೊ ಮತ್ತೆ ನಾನು ಸ್ವಲ್ಪ ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ಈ ರೀತಿ ಬರೋದು ಇದು. ನಾನು ಅಲ್ಲಿ ಬ್ಲೆಂಟ್ ಬರೋದು ಹಾಕಿದ್ದೆ. ಸೊ ಇಲ್ಲಿ ಎಡ್ಜ್ ಬಂದಿದೆ ನೋಡಿ, ಹಾಗೆ ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಇದರಲ್ಲಿ ಇನ್ನ ಒಂದು ರೀತಿ ಇಲ್ಲಿ ಬೀಟ್ ಆ್ಯಡ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇನ್ನೊಂದು 2 in 1. ನೀವು ಇದನ್ನು ಬೇಕಾದರೂ ಅಡಾಪ್ಟ್ ಮಾಡ್ಕೊಬೋದು, ಅಥವಾ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂತ ಅನ್ನೋದಾದರೆ ಸೊ ಇದನ್ನು ಬೇಕಾದರೂ ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.